ನಾನು ಇಷ್ಟು ಹೇಳ್ಕೊತಿದ್ದೀನಿ. ಈಗಲೂ ಈಗಲೂ ನನ್ನ ಮೇಲೆ, ನನ್ನ ಪ್ರೀತಿ ಮೇಲೆ ಒಂಚೂರು ನಂಬಿಕೆ ಬಂದಿಲ್ವಾ? ಏನ್ ರಾಯರೇ, ನಿಮ್ಮ ಮುಖ ನೋಡಿದ್ರೆ ಈ ಮನೆ ಹಿರಿಯರು ನೀವೇ ಅಂತ ಗೊತ್ತಾಗತ್ತೆ. ನೀವೇ ಹೇಳಿ, ಇಂಥ ನೀಚ್ ಹೆಣ್ಣು ನಿಮ್ಮ ಮನೆ ದೇವರು ದೀಪ ಹಚ್ಬೇಕಾ? ಮಾತಾಡಿ. ಮಾತಾಡ್ತೀನಿ ಕಣೋ, ಮಾತಾಡ್ತೀನಿ. ಮಾತಾಡೋಕ್ಕೂ ಮುಂಚೆ ಎದುರುಗಡೆ ನಿಂತವನು ಏನು ಮಾತಾಡ್ತಾನೆ ಅಂತ ಸಂಪೂರ್ಣವಾಗಿ ತಿಳ್ಕೊಳ್ಳೋ ತಾಳ್ಮೆ ಇರಬೇಕು. ಅದು ನನಗಿದೆ. ಯಾಕೆಂದರೆ ಈ ಮನೆ ಎಲ್ಲದಕ್ಕೂ ಅವಕಾಶ ಮಾಡಿಕೊಡುತ್ತೆ. ಕೊನೆಗೆ ಒಳ್ಳೆಯದನ್ನು ಉಳಿಸ್ಕೊಳುತ್ತೆ, ಕೆಟ್ಟದ್ದನ್ನು ಆಚೆ ಬಿಸಾಕತ್ತೆ. ಹಾಗಾದರೆ ನೀವು ಆಚೆ ಬಿಸಾಕಬೇಕಾಗಿರೋದು ಈ ಕೃಷ್ಣವೇಣಿನ. ನಮ್ಮ ಮನೆ ಸೊಸೆ ಬಗ್ಗೆ ಇನ್ನು ಒಂದೇ ಮಾತು ಹೆಚ್ಚಿಗೆ ಆಡದೆ ಛಲ, ನಾನು ಮಾತಾಡ್ತೀನಿ ಬಿಡು. ನೋಡು, ಒಬ್ಬರನ್ನ ನೋಡಿದ ತಕ್ಷಣ, ಅವ್ರ ಮಾತನ್ನು ಕೇಳಿದ ತಕ್ಷಣ ಯಾರು ಏನು ಅಂತ ನಿರ್ಧಾರ ಮಾಡೋ ಅನುಭವ ಇಷ್ಟು ವರ್ಷ ಜೀವನ ನೋಡಿರೋ ನನಗಿದೆ. ನಮ್ಮನೆ ಸೊಸೆ ಬಂಗಾರ, ಕಲ್ಮಶನೇ ಇಲ್ಲದ ಜ್ವಾಲೆ, ಒಂದು ಮನೆಯನ್ನು ಉದ್ಧಾರ ಮಾಡೋ ಜೀವ, ಬೆಳಗೋ ಗುಣ ಇರೋ ಜ್ಯೋತಿ, ಕೊತ್ತನೂರಿನ ಸಂಸ್ಕಾರವಂತ ಕುಟುಂಬದ ಹೆಣ್ಣು, ಅಡ್ಡದಾರಿಯಲ್ಲಿ ನಡೆಯುವ ಬುದ್ಧಿಯೇ ಇಲ್ಲದ ವ್ಯಕ್ತಿತ್ವ, ನೊಂದವ್ರಿಗೆ ಅಯ್ಯೋ ಅಂತಾಳೆ, ತೊಂದರೆಯಲ್ಲಿದ್ದವರಿಗೆ ತಾನೇ ಮುಂದಾಗ್ತಾಳೆ, ಅಂಥವಳ ಬಗ್ಗೆ ನೀನು ಏನೇ ಹೇಳಿದ್ರು ಈ ಮನೆ, ಈ ಮನೆಯವರು ನಂಬಲ್ಲ. ಹಾಗಾದ್ರೆ ನಾನು ಸುಳ್ಳು ಹೇಳ್ತಾ ಇದೀನಿ, ನನಗೆ ಬೇರೆ ಏನು ಕೆಲಸ ಇಲ್ಲ ಅನ್ಕೊಂಡ್ರ? ಹೌದು ಹೌದು, ನಿನಗೆ ಬೇರೆ ಕೆಲಸನೇ ಇಲ್ಲ. ಅದಕ್ಕೆ ಯಾರೋ ನಿನಗೆ ಈ ಕೆಲಸನ ಕೊಟ್ಟು ಕಳಿಸಿದ್ದಾರೆ. ನಮ್ಮನೆ ಸೊಸೆ ಕೃಷ್ಣವೇಣಿ ಎಂಥವಳು ಅಂತ ನಮ್ಮನೆಯವರಿಗೆಲ್ಲರಿಗೂ ಗೊತ್ತು. ಯಾವನೋ ಮಾತಾಡ್ತಾನೆ ಅಂತ ಅದೆಲ್ಲ ನಿಜ ಅನ್ಕೊಳ್ಳೋದಕ್ಕೆ ನಾವು ಮೂರ್ಖರಲ್ಲ. ಇಲ್ಲದ್ದೆಲ್ಲ ಬೊಗಳ್ತಾ ಇರೋ ನಿನಗೆ ಯಾರೋ ಎಷ್ಟೋ ದುಡ್ಡು ಕೊಟ್ಟು ಕಳಿಸಿದ್ದಾರೆ. ಏನು ನ್ಯಾಯ ಬೇಕು ಅಂತ ಕೇಳಿದೆ? ಅಲ್ಲ, ಸಿಕ್ಕತ್ತೆ, ಖಂಡಿತವಾಗೂ ನ್ಯಾಯ ಸಿಕ್ಕೇ ಸಿಗುತ್ತೆ. ನೀನು ಯಾರು, ನಿನ್ನನ್ನು ಇಲ್ಲಿ ಕಳಿಸಿದವರು ಯಾರು ಅಂತ ಇಲ್ಲೇ ಗೊತ್ತಾಗುತ್ತೆ. ಸಾವಿತ್ರಿ, ಏನಿದು ಇತ್ತೀಚೆಗೆ ದಿನಾ ಹೂ ಕಟ್ಟಕ್ಕೆ ಶುರು ಮಾಡ್ಬಿಟ್ಟಿದ್ಯಾ? ನನಗೊಂದೊಂದು ಸಲ ಅನಿಸುತ್ತೆ ನಮ್ಮ ಕೃಷ್ಣ ತವ್ರ ಮನೆಗೆ ವಾಪಸ್ ಬಂದ್ಬಿಡ್ಬೇಕು ಕಣೆ. ಈ ಚಕ್ರ ಹಿಂದಕ್ಕೆ ತಿರುಗೋ ಥರ ಎಲ್ಲ ಒಂದ್ಸಲ ಹಿಂದಕ್ಕೆ ಹೋಗ್ಬಿಡ್ಬೇಕು. ನಮ್ಮ ಕೃಷ್ಣ ಇಲ್ಲೆಲ್ಲ ಆಡ್ತಾ ಇರಬೇಕು. ಆ ಮುದ್ದು ಮುಖ, ಆ ಪುಟ್ಟ ಪುಟ್ಟ ಕಾಲುಗಳು, ಆಗ ಕಾಲ ಸ್ತಬ್ಧವಾಗ್ಬಿಡ್ಬೇಕು. ನಾನು ನೀನು ಕೃಷ್ಣ ಹಾಗೇ ಇದ್ಬಿಡ್ಬೇಕು. ಎಷ್ಟು ಚೆನ್ನಾಗಿರುತ್ತಲ್ವಾ? ಬೇಡರಿ, ಹಾಗೆಲ್ಲ ಮಾತಾಡಬೇಡಿ. ನಿಮ್ಮ ಬೈಕೆಗೆ ದೇವ್ರ ಅಸ್ತು ಅನ್ನೋದು, ಯಾವುದೋ ಕಾರಣಕ್ಕೆ ಮಗಳ ಮನೆಗೆ ಬರೋದು, ಇದೆಲ್ಲ ಯಾವುದು ಬೇಡರಿ. ಮಾತು ಕೇಳಿದೆ ಕಣೆ,
ಮಕ್ಳು ಯಾವತ್ತಿದ್ರು ಬಿಟ್ಟು ಬಾಣ ಇದ್ದಾಗಿರಿ. ಬಾಣ ಬಿಟ್ಟ ತಕ್ಷಣ ಹೋಗುತ್ತೆ ಹೊರತು ಮತ್ತೆ ಬಂದು ಬತ್ತಲಿಕ್ಕೆ ಸೇರಲ್ಲ. ಅದು ನಿಜ. ಮಕ್ಕಳಿಗೆ ರೆಕ್ಕೆ ಬರಲಿ ಅಂತ ನಾವೇ ಬೇಡ್ಕೋತೀವಿ. ಮುಚ್ಚ ಬಾಯಿ. ಈ ಮನೆ ಗಂಡಸರು ಇಲ್ಲಿ ತನಕ ಕೈ ಕಟ್ಕೊಂಡು ಸುಮ್ಮನಿದ್ದಾರೆ ಅಂದ್ರೆ ನಿನ್ನ ಮಾತಿಗೆ ಹೆದರ್ಕೊಂಡು ಕೂತಿದ್ದಾರೆ ಅಂತಲ್ಲ, ನನ್ನ ಅನುಮತಿಗಾಗಿ ಕಾಯ್ತಾ ಇದ್ದಾರೆ. ನನ್ನ ಮೊಮ್ಮಗ ಕೃಷ್ಣವೇಣಿ ಗಂಡ ಜೀವನ್ ಒಬ್ಬನೇ ಸಾಕು ನಿನ್ನ ನಮ್ಮ ಮಣ್ಣು ಮುಗಿಸೋಕೆ. ಕೃಷ್ಣವೇಣಿನ ಮನಸಾರೆ ಪ್ರೀತಿಸ್ತಿದ್ದೀನಿ ಅಂತ ಬೊಗಳ್ತಿದ್ದೀಯಲ್ಲ, ಯಾರಾದರೂ ಪ್ರೀತಿಸಿದ ಹೆಣ್ಣಿಗೆ ಇಷ್ಟೊಂದು ಕೆಟ್ಟದಾಗಿ ಬೈಯೋದಕ್ಕೆ ಸಾಧ್ಯನಾ? ಚಲ ರಘು, ಹೋಗಿ ಅವನ್ನ ಕಂಬ ಕಟ್ಟಾಕಿ. ನಮ್ಮ ಕೃಷ್ಣವೇಣಿ ಮೇಲೆ ಇಲ್ಲ ಸಲ್ಲದ್ದೆಲ್ಲ ಹೇಳ್ಕೊಂಡು ಇಲ್ಲಿ ತನಕ ಬಂದಿದ್ದಾರೆ ಅಂದ್ರೆ ನಮ್ಮ ಕುಟುಂಬದ ವಿರುದ್ಧ ಯಾರೋ ಕತ್ತಿ ಮಸಿತಾ ಇದ್ದಾರೆ. ಒಳ್ಳೆಯವರ ಬದುಕಿನ ಮೇಲೆ ಕಲ್ಲು ಹಾಕೋದಕ್ಕೆ ಹತ್ತಾರು ಜನ ಪ್ರಯತ್ನ ಮಾಡ್ತಾನೇ ಇರ್ತಾರೆ. ನಮ್ಮಂಥವ್ರು ಒಳ್ಳೆ ಬದುಕಿಗೆ ಸಿಗೋದು ನಿಂದನೇನೆ. ನಮ್ಮ ಕುಟುಂಬದ ಹಿಂದೆ ನಿಂತು ಈ ಆಟ ಆಡ್ತಾ ಇರೋರು ಯಾರು ಅಂತ ಇವನ ಬಾಯಿಂದಲೇ ಬಿಡಿಸಬೇಕು. ಅವ್ರ ಹಾಳು ಉದ್ದೇಶ ಏನು ಅಂತ ತಿಳ್ಕೊಳ್ಬೇಕು. ಪ್ರಿಯಾಂಕ, ಪೊಲೀಸಿಗೆ ಫೋನ್ ಮಾಡು. ಮಾಡ್ತೀನಿ, ಈಗಲೇ ಪೊಲೀಸಿಗೆ ಫೋನ್ ಮಾಡ್ತೀನಿ. ದುಡ್ಡಿನಾಸೆಗೆ ಯಾರೋ ಹೇಳ್ಕೊಟ್ಟು ಮಾತುಗಳನ್ನ ಒದರ್ಕೊಂಡು ನಮ್ಮ ಮನೆ ಒಡೆಯೋಕೆ ಬಂದಿರೋ ಇವನಿಗಿಂತಲೂ ಇವನ ಹಿಂದೆ ಯಾರಿದ್ದಾರೆ ಅಂತ ತಿಳ್ಕೊಳ್ಳೋದು ಮುಖ್ಯ. ಪ್ರಿಯಾಂಕ, ಹೋಗಿ ಫೋನ್ ಮಾಡು.
ಮಾಡ್ತೀನಿ ಮಾವ, ಈಗಲೇ ಮಾಡ್ತೀನಿ. ಚಿಕ್ಕಮಾವ, ನೀವೇನ್ ಮುಖ ನೋಡ್ತಾ ಇದ್ದೀರಾ? ಪೊಲೀಸ್ನವ್ರು ಬಂದು ವಿಚಾರಿಸ್ಕೊಳ್ಳೋದಕ್ಕೂ ಮುಂಚೆ ನಾವೇ ವಿಚಾರಿಸ್ಕೊಳ್ಳೋದು ಬೇಡವಾ? ನಮ್ಮ ಕೃಷ್ಣವೇಣಿ ಬಗ್ಗೆನೇ ಕೆಟ್ಟದಾಗಿ ಮಾತಾಡ್ತಾನೆ. ಇವನಿಗೆ ಒಂದ್ ನಾಲ್ಕು ಬಾಸಿ ಹೇಳ್ತೀನಿ. ನಾಯಿ, ನಮ್ಮನೆ ಮೇಲೆ ಕಣ್ಣು ಬೀಳ್ಬೇಕಾಗಿತ್ತ ನಿನ್ಗೆ? ಪೊಲೀಸ್ ಅವ್ರು ಬರೋದಕ್ಕೂ ಮುಂಚೆ ಬೇಗ ತಪ್ಪಿಸ್ಕೋ. ಪ್ರಿಯಾಂಕನೆ ಗಂಡಸು ಜೊತೆ ಸೇರ್ಕೊಂಡು ಹೊಡಿತಿದ್ದಾಳೆ ಅಂದ್ಮೇಲೆ ನಾವ್ಯಾಕೆ ಸುಮ್ಮನೆ ಇರ್ಬೇಕು? ನಮ್ ಕೃಷ್ಣವೇಣಿನ ಕಚಡ ಅಂತಾನ ಬಂದ್ರೆ ಸಾವಿತ್ರಿ, 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 ಯಾಕ್ರಿ ಯಾಕೆ ಜೋರ ಕಿರಿಸ್ತಿದ್ದೀರ? ಏನಾಯ್ತು ಅಲ್ವೇ? ಈಗಿನ ಕಾಲದ ಹೆಣ್ಣು ಮಕ್ಳಿಗೆ ಏನ್ ಬಂದಿದ್ಯಾ ರೋಗ? ಏನಾಯ್ತ್ರಿ? ಆ ಸೀನಪ್ಪನ ಮಗಳಿದ್ಲಲ್ಲ ಶಾಂತ, ಮುಂದಿನ ತಿಂಗಳು ಅವಳ ಮದ್ವೆ. ಅವಳೆ ಇವತ್ತು ಯಾವ್ದೋ ಹುಡುಗನ ಕರ್ಕೊಂಡ್ಬಂದು ಇವನನ್ನ ಪ್ರೀತಿಸ್ತಾ ಇದ್ದೀನಿ, ಮದುವೆ ಆದ್ರೆ ನಾನು ಇವನ್ನೇ ಆಗೋದು ಅಂತ ಹೇಳ್ಬಿಟ್ಲಂತೆ. ಅಯ್ಯೋ ದೇವ್ರೆ, ಮತ್ತೆ ಮನೇಲಿ ನೋಡಿರೋ ಗಂಡನ ಕತೆ ನೆಗೆದು ಬಿತ್ತು, ಜೊತೆಗೆ ಸೀನಪ್ಪನ ಕುಟುಂಬದ ಮರ್ಯಾದನೂ ಹೋಯ್ತು ಅಲ್ವೇ? ಇದು ಎಂಥದ್ದು ಪ್ರೇಮ ಪ್ರೀತಿ ಅಂತ ಇದ್ರೆ ಮೊದಲೇ ಹೇಳಕ್ ಏನೇ ಓಕೆ? ಇಂಥ ಸಂದರ್ಭದಲ್ಲಿ ಹೇಳಿ ತಂದೆ ತಾಯಿ ತಲೆ ತಗ್ಸೋ ಮಾಡಲ್ಲ, ಏನು ಬುದ್ಧಿ ಇದೆಯಾ ಅವಳಿಗೆ? ಅಯ್ಯೋ, ಮನೇಲಿ ಯಾರಿಗೂ ಒಂಚೂರು ಅನುಮಾನನೇ ಬರ್ಲಿಲ್ವಲ್ಲ ರೀ. ಈ ಪ್ರೀತಿ ಪ್ರೇಮ ವಿಚಾರ ಅಂದ್ರೆ ಹೀಗೆ ಅನ್ಸುತ್ತೆ ಸಾವಿತ್ರಿ, ಸದ್ಯ ನಮ್ಮ ಕೃಷ್ಣವೇಣಿ ವಿಚಾರದಲ್ಲಿ ಇಂಥದ್ದು ಏನು ನಡೀಲಿಲ್ಲ ನೋಡು. ಬಿಡ್ತು ಅನ್ರಿ, ನಮ್ ಕೃಷ್ಣ ಏನು ಅಂತ ನಮಗ್ ಗೊತ್ತಿಲ್ವಾ? ಹೇಳಿದ್ರೆ ತಾನೇ ಗೊತ್ತಾಗೋದು. ನೀನ್ ಏನೇ ಹೇಳು, ಮಕ್ಕಳಿಗೆ ಈ ಮುಚ್ಚಿಡೋ ಬುದ್ಧಿ ಬರಬಾರ್ದು. ಇದರ ಪರಿಣಾಮ ಮುಂದೆ ನಮ್ಮ ಕೃಷ್ಣನ ಸಂಸಾರದ ಮೇಲೆ ಏನಾದರೂ ಆಗಬಹುದಾ ಅಂತ ಆಲೋಚನೆ ಮಾಡ್ತಿದ್ದೀನಿ. ದಯವಿಟ್ಟು ಮಾಡಬೇಡಿ, ಅದರ ಅಗತ್ಯನೂ ಇಲ್ಲ. ಯಾಕೆಂದ್ರೆ ಒಕ್ಕುಟುಂಬಕ್ಕೆ ಒಳ್ಳೆಯದು ಯಾವುದು ಅಂತ ಗೊತ್ತಿದೆ.
ಅಳ್ಬೇಡ ಕೃಷ್ಣ, ಯಾವುದೋ ಪೀಡೆ ಬಂದು ಹೋಯ್ತು ಅಂತ ತಿಳ್ಕೊ. ಅವನ ಬಗ್ಗೆ ಯೋಚನೆ ಮಾಡ್ಬೇಡಮ್ಮ, ನೀನೇನು ಅಂತ ನಮಗೆಲ್ಲ ಗೊತ್ತು. ಛೇ, ತಪ್ಪಿಸ್ಕೊಂಬಿಟ್ಟ. ನಮ್ ಕೈಗೆ ಸಿಗ್ಬೇಕಾಗಿತ್ತು, ಇವತ್ತು ಸಿಗದಾಕ್ಬಿಡ್ತಿದ್ವಿ. ತಾತ, ನಮ್ಮ ಅಪ್ಪ ಅಮ್ಮನ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ಬಂದಿದ್ದವನು ಯಾರು ಅಂತ ನನಗೆ ಗೊತ್ತಿಲ್ಲ. ಕೃಷ್ಣ, ಇವತ್ತು ಈ ಮನೆ ಮುಂದೆ ಏನ್ ನಡೀತು ಅದು ನಡಲಿಲ್ಲ ಅಂತ ಅನ್ಕೋ, ಆಗಿದ್ದನ್ನ ಮರ್ತು ಬಿಡಮ್ಮ.